ಸಿಎಂ ಆಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ತಗೊಂಡ್ರು ಸರ್, ಏನ್ ಅನಿಸ್ತಾ ಇದೆ? ನೋಡಿ, ಬಹಳ ಸಂತೋಷ ಅನಿಸ್ತಾ ಇದೆ. ಭ್ರಷ್ಟ ಆಡಳಿತವನ್ನ, ದುರಾಡಳಿತವನ್ನ ತೆಗೆದು ಇವತ್ತು ಜನರು ಇವತ್ತು 135 ಸೀಟನ್ನು ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಮ್ಮ ಟಗರು ಮತ್ತೆ ಬಂದಿದೆ. ಯಾಕಂದ್ರೆ ನಮ್ಮ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ನಾಯಕರಂತ ಸನ್ಮಾನ್ಯ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಇವತ್ತು ಎಐಸಿಸಿ ಅಧ್ಯಕ್ಷರಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿ ಇವತ್ತು ಸರ್ಕಾರವನ್ನು ಇವತ್ತು ನಡೆಸೋದಕ್ಕೆ ಆಶೀರ್ವಾದ. ಮಂತ್ರಿಗಿರಿ ಸಿಗಲ್ವಾ ಸರ್? ಖಂಡಿತವಾಗಿ ಈ ಬಾರಿ ನಮ್ಮ ನಾಯಕರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನನಗೂ ಕೂಡ ಬಾಗಲಕೋಟೆ ಜಿಲ್ಲೆಯಿಂದ ಅವಕಾಶ ಮಾಡಿಕೊಡ್ತಾರ ಅನ್ನೋ ವಿಶ್ವಾಸ ಇದೆ. ಲಿಂಗಾಯತರು ಹೆಚ್ಚು ಗೆದ್ದಿರ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಹೆಚ್ಚು ಶಾಸಕ ಸಚಿವ ಸ್ಥಾನ ಕೇಳಬೇಕಲ್ಲ? ಖಂಡಿತವಾಗಿ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಅತ್ಯಂತ ಹೆಚ್ಚಿನ ಮತವನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಲಿಂಗಾಯತರು ಕೊಟ್ಟಿದ್ದಾರೆ. ಯಾಕಂದರೆ ಬೇಸತ್ತುಕೊಂಡಂಥ ಬಿ ಜೆ ಪಿ ಇವತ್ತು ಜನರು ಕಾಂಗ್ರೆಸ್ ಒಲವನ್ನು ತೋರಿಸಿದ್ದಾರೆ. ಅವರ ಪ್ರೀತಿ ವಿಶ್ವಾಸ ತಕ್ಕ ನಮ್ಮ ನಾಯಕರು ನಡ್ಕೋತಾರೆ ಅನ್ನೋ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಸಂಜೆ ವಿಸ್ತಾರ ನ್ಯೂಸ್ ಬೆಂಗಳೂರು. ಶಾಸಕ ಹ್ಯಾರಿಸ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು ಸರ್, ನಮಸ್ಕಾರ. ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತು ರಾಜ್ಯದಲ್ಲಿ, ಏನ್ ಹೇಳ್ತೀರ? ಜನಪರ ಸರ್ಕಾರ, ಜನರೇ ತಂದಿದ್ದಾರೆ ನಮ್ಮ ಸರ್ಕಾರವನ್ನ. ನೀವು ನೋಡಿದ್ರಿ ಇವತ್ತು ಸ್ಟೇಡಿಯಂ ಅಲ್ಲಿ ತುಂಬಿ ಜನ ಯಾವ ತರ ಇತ್ತು ಇದ್ರು ಅಂತ, ಒಳಗಡೆ ಎಲ್ಲ ಜನ ಇದ್ರು. ಸೊ ಒಂದು ಪ್ರಜಾಪ್ರಭುತ್ವದ ಹಬ್ಬ ನಮ್ಮ ಇದು ಏನು ಓಟ್ ಹಾಕುವಂಥದ್ದು ಹಬ್ಬದ ಇವತ್ತು ನಾವು ಆಚರಣೆ ಮಾಡಿದ್ವಿ. ಸರ್ಕಾರದಲ್ಲಿ ಸಚಿವರಾಗಿರ್ಬೇಕಿತ್ತಲ್ಲ ಸರ್ ನೀವು? ಇರುತ್ತೆ, ಇನ್ನೂ ಸಮಯ ಇದೆಲ್ಲ, ಬರೀ 10 ಜನ ತಾನೇ ಈಗ ಸ್ವೇರಿಂಗ್ ಆಗಿರೋದು, ಇನ್ನೂ ಮುಂದಕ್ಕೆ ಹಾಗೆ ಆಗುತ್ತೆ. ಸರ್, ಈಗ ಜಮೀರ್ ಅವ್ರಿಗೆ ಸಿಕ್ಕಿದೆ ಬೆಂಗಳೂರು ಕೋಟದಲ್ಲಿ, ನಿಮ್ಗೂ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಾಗಿದೆ, ಒಬ್ಬರಿಗೆ ಕೊಡಬೇಕನ್ನೋ ಕಾನೂನು ಏನಿಲ್ಲ, 2-3 ಜನಕ್ಕೆ ಕೊಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಮುಂದಕ್ಕೆ ಮಾಡ್ತಾರೆ, ಈಗ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟಡಿ ಮಾಡಿಕೊಂಡು ಒಂದೊಂದೇ ರೆಡಿ ಮಾಡ್ಕೊಂಡು ಬರ್ತಾರೆ. ಸಿಗ್ಲಿಲ್ಲ ಅಂತ ಏನಾದ್ರು ಬೇಸರ ಏನಾದ್ರು ಇದೆಯಾ ಸರ್? ಇಲ್ಲ ಇಲ್ಲ, ಆ ಥರ ಬೇಸರ ಏನಿಲ್ಲ. ನಾವು ಪಕ್ಷದಿಂದ ಬಂದಿರುವಂಥದ್ದು, ಪಕ್ಷದಲ್ಲಿ ದುಡಿದು ಪಕ್ಷದಿಂದಲೇ ಬಂದಿರುವಂಥದ್ದು, ಶಿಸ್ತಿನಿಂದ ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಖಂಡಿತ ಮುಂದೆ ಆಗುತ್ತೆ. ನೀವು ಮೊದಲಿಂದಲೂ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು, ಜಮೀರ್ ಅವರು JDS ಇಂದ ಬಂದರು, ಅವ್ರಿಗೆ ಸಚಿವ ಸ್ಥಾನ ಸಿಗಿದೆ, ನಿಮಗೆ ಸಿಗಲಿಲ್ಲ, ಆದರೆ ಇದು ಎಂಥ ನ್ಯಾಯ ಸರ್? ಇಲ್ಲ, ಇವು ನ್ಯಾಯ ಅನ್ಯಾಯದ್ದು ಇದೆಲ್ಲ ಸಮಯ ಸಂದರ್ಭದ ಮೇಲೆ ನಡೀತದೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ, ಕಾದು ನಾವು ನೋಡೋಣ, ಖಂಡಿತವಾಗಿ ಆಗುತ್ತೆ. ಸರ್ಕಾರ ಕೊಟ್ಟಿರ ಅಂದ್ರೆ ನಿಮ್ ಗ್ಯಾರಂಟಿಗಳನ್ನೆಲ್ಲ ಪೂರೈಸುತ್ತೆ ಸರ್ ನಿಮ್ ಸರ್ಕಾರ? 100% ಪೂರೈಸುತ್ತೆ. ನಾವು ಹೇಳಿರುವಂತ ಪ್ರಮಾಣಿಕೆ ಪ್ರಣಾಳಿಕೆಯಲ್ಲಿ ಹೇಳಿರುವಂತ ಎಲ್ಲವನ್ನು ಕೂಡ ಪೂರೈಸುವಂತ ಸರ್ಕಾರ ಇದ್ರೆ ಕಾಂಗ್ರೆಸ್. ಇದಿಷ್ಟು ಶಾಸಕ ಹ್ಯಾರಿಸ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್ ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.